ಸೊಸೆಯಾಗಿ ಈ ಮನೆಗೆ ಬಂದೆ. ಆದರೆ ನೀನು ಜಾತಿನೇ ದೊಡ್ಡದು ಮಾಡಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಆದರೂ ನೀನು ಜಗಲಿಲ್ಲ. ಯಾವತ್ತಾದರೂ ಒಂದಿನ ಅತ್ತೆ ಮನಸ್ಸನ್ನು ಉಳಿಸಿ ಈ ಮನೆ ಸೊಸೆ ಪಟ್ಟಾನ ತಗೊಂಡೇ ತಗೋತೀನಿ ಅಂತ ಸಂಕಲ್ಪ ಮಾಡಿದೆ ಅಲ್ವಾ? ಹೌದು, ಇಲ್ಲಿ ತನಕ ನಡೆದಿರೋದು ನೋಡಿದ್ರೆ ಅದು ಸಾಧ್ಯ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನಾನು ಹೇಳ್ತೀನಿ ಕೇಳು, ಅದು ಈ ಜನಂದಲ್ಲಿ ಸಾಧ್ಯ ಇಲ್ಲ. ನೀನಾದರೂ ಹಿಡ್ಕೊಂಡಿರೋ ಬಲೆಯಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ ಕಾಂತಿ? ನೀನು ನಿನ್ನ ಕಂಡ ಇನ್ನೇನು ಹತ್ತಿರ ಆಗ್ತೀರಾ ಅನ್ನೋ ಸಮಯದಲ್ಲಿ ಅವರು ಬೇರೆ ಮದುವೆ ಆಯಿತು. ಐಶ್ವರ್ಯ ನಿನ್ನನ್ನು ಅಕ್ಕ ಅಂತ ಕರೆದಳು. ಈಗ ನಿನ್ನ ತಂಗಿಗೆ ನೀನೇ ಮೋಸ ಮಾಡೋದಕ್ಕೆ ಸಾಧ್ಯ ಅಲ್ಲ. ಹೋಗ್ಲಿ, ಅತ್ತೆ ಪ್ರಾಣ ಉಳಿಸಿದ್ಯಲ್ಲ, ಅದರಿಂದನಾದರೂ ನೀನು ಮನೆ ಸೊಸೆ ಆಗೋದಕ್ಕೆ ಸಾಧ್ಯ ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು ನೀನು ಮನೆ ಸೊಸೆ ಆಗ್ತೀನಿ ಅಂತ ಹೇಳೋದು ಆಗದೇ ಇರೋ ಮಾತು. ಏನೇ ಆದರೂ ನಿನ್ನ ಸೊಸೆ ಅಂತ ನೀನು ಮತ್ತೆ ಒಪ್ಕೊಳ್ಳೋದಿಲ್ಲ. ಅಲ್ಲದೆ ಮಂಜುನಾಥ್ ಅವ್ರಿಗೆ ನೀನೇ ಮೊದಲನೇ ಹೆಂಡತಿ ಅಂತ ಐಶ್ವರ್ಯನ ಏನಾದರೂ ಗೊತ್ತಾದರೆ ಅವಳಿಗೆ ದೊಡ್ಡ ಆಘಾತನೇ ಆಗುತ್ತೆ. ಆಮೇಲೆ ಅವಳಿಗೆ ಏನು ಬೇಕಾದರೂ ಆಗ್ಬೋದು. ಇಲ್ಲ, ಹಾಗಾಗಬಾರ್ದು, ಹಾಗಾಗಬಾರ್ದು. ಆಗ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಿನ್ನ ಮಂಜುನಾಥ್ ಅವ್ರಿಗೆ ನೀ ಮನೆಗೆ ಮಾಡಿರೋ ತ್ಯಾಗ ಎಲ್ಲ ಹಾಳಾಗೋಗುತ್ತೆ. ನಿನ್ನ ತಂಗಿಗೆ ನೀನೇ ಮೋಸ ಮಾಡಿದೆ ಅನ್ನೋ ಕೊಡೋದ್ರಲ್ಲಿ ನೀನು ಬದುಕ್ತಾ ಇರಬೇಕಾಗುತ್ತೆ. ಇದೆಲ್ಲ ಬೇಕಾ ನಿನಗೆ? ಬೇಡ, ನನಗಿದ್ದು ಯಾವುದು ಬೇಡ. ಆದರೆ ನನಗೆ ಏನು ಮಾಡಲಿ? ಈ ಮನೆ ಋಣದಲ್ಲೇ ಇನ್ನೂ ಎಷ್ಟು ದಿನ ಅಂತ ಇರ್ತೀಯಾ ಕಾಂತಿ? ನಿನ್ನ ಕರ್ತವ್ಯ ಮುಗಿದ ತಕ್ಷಣ ನೀನು ಹೊರಡ್ತಾ ಇರಬೇಕಲ್ವಾ? ಹೌದು, ಈಗ ನೀನು ಮಾಡಬೇಕಾಗಿರೋದು ಅದನ್ನು. ಆದಷ್ಟು ಬೇಗ ಆ ಕೆಲಸ ಮಾಡು. ನನ್ನ ಕೈಲಿ ಸಾಧ್ಯ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನೋಡ್ರಿ, ಮೊದಲು ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ನಾನೀಗ ಅವಳನ್ನ ಅಕ್ಕ ಅಂತ ಅನ್ಕೊಂಡಿದ್ವಿ, ಅವಳು ಅಷ್ಟೇ ನನ್ನ ತಂಗಿ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಐಶ್ವರ್ಯ ನಾ ಹೇಳ್ತಿರೋದು ನೀನ್ ತಗೊಂಡೋಗಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ರೀ ನಾನು ಹೇಳ್ತಾ ಇರೋದು ನಾನ್ ತಗೊಂಡೋಗಿ ಕೊಟ್ರೆ ಚೆನ್ನಾಗಿರಲ್ಲ ಅಂತ. ಯಾಕೆ ನೋಡ್ರಿ, ಈ ಹಣದ ವ್ಯವಹಾರ ಬಂದಾಗ ಫ್ರೆಂಡ್ಸ್ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಮೊದಲು ಹಾಳಾಗೋದು ಸಂಬಂಧ, ಅದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಂತೀಯ? ಹೇಗೆ ಕೊಡೋದು? ಈಗ ಹೇಗೆ ಕೊಡೋದು ಅಂದ್ರೆ ನೀವೇ ಹೋಗಿ ಕೊಡೋದು. ಅಲ್ಲ ಐಶ್ವರ್ಯ, ನಿನ್ನ ಅವಳ ಮಧ್ಯೆ ಹೇಗೋ ಹಾಗೆ ನನ್ನ ಅವಳ ಮಧ್ಯೆನೂ ಒಂದು ಸಂಬಂಧ ಇದೆ ಅಲ್ವಾ? ನೋಡ್ರಿ, ನಿಮ್ಗೆ ಅವಳ ಜೊತೆ ಆತ್ಮೀಯತೆ ಇರಬಹುದು, ಅವಳ ಮೇಲೆ ತನಿಖರನೂ ಇರಬಹುದು. ನೀವು ಯಜಮಾನ್ರು. ಕಾಂತಿ ಮನಸ್ಸಿನಲ್ಲೂ ಆ ಭಾವನೆ ಇದೆ. ನಿಮ್ಮೇಲೆ ಅವಳಿಗೆ ಪ್ರೀತಿ, ವಿಶ್ವಾಸ, ಭಯ, ಭಕ್ತಿ ಎಲ್ಲ ಇದೆ. ಹಾಗಾಗಿ ಅವಳು ಬೇಡ ಅಂದ್ರೂ ನೀವು ಬಲವಂತವಾಗಾದ್ರೂ ಕೊಡ್ಬೋದು. ಅವಳು ತಗೊಂಡೆ ತಗೊಳ್ತಾಳೆ. ಯೋಚನೆ ಮಾಡಿ ಸಾಕು, ಕುಡಿಯೋಕೆ ಒಂದ್ ಸ್ವಲ್ಪ ನೀರು ಕೊಡಿ. ಖಾಲಿ ಆಗಿದೆ ಐಶ್ವರ್ಯ. ಅಯ್ಯೋ, ತಗೊಂಡ್ ಬರೋದ್ ನಾನೇ ಮರ್ತು ಹೋದೆ. ಕೊಡಿ. ಕಾಂತಿಗೆ ಹಣ ಕೊಡೋದೇನೋ ಸರಿ,
ಆದರೆ ಯಾರ ಹತ್ರ ಕೇಳೋದು? ಪುಟ್ಟಣ್ಣನ ಹತ್ರ ಕೇಳಿದ್ರೆ ಒಪ್ಪತ್ತಣ್ಣ, ಅಮ್ಮನ ಹತ್ರ ಕೇಳಿ ಬೇಡ ಅಂದರೆ ಏನು ಮಾಡೋದೀಗ? ಸರಿ, ಬೆಳಗ್ಗೆ ಏನಾದರೂ ವ್ಯವಸ್ಥೆ ಮಾಡಿ. ಸುಶೀಲ, ನಾಳೆ ಭೀಮನ ಅಮಾವಾಸ್ಯೆ. ಗೊತ್ತು ಅತ್ತೆ, ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ನೀನು ಬಿಡು, ಈ ಮನೆಗೆ ಒಳ್ಳೆ ಸೊಸೆಯಾಗಿ ಈ ಮನೆ ಆಚಾರ ವಿಚಾರನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಹೋದ ಸಲ ನೀನು ಊರಿನ ಮುತ್ತೈದೆಯನ್ನೆಲ್ಲ ಕರೆದು ಪೂಜೆ ಮಾಡಿದ್ದೆ, ನೆನಪಿದ್ಯಾ? ಚೆನ್ನಾಗಿ ನಾಪಕ ಇದೆ ಅತ್ತೆ. ಆದರೆ ಏನು ಮಾಡೋದು, ನಿನ್ನ ಹಾಗೆ ಮನೆ ಸೊಸೆಯಾಗಿ ಬಂದವಳು ಐಶ್ವರ್ಯ. ಅವಳು ಈ ವರ್ಷದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗ್ಬೇಕಾಗಿತ್ತು ಅಂತ ಯಾಕೆ ಹೇಳ್ತೀರತ್ತೆ? ಇದೇ ಮೊದಲನೇ ವರ್ಷ ಅಲ್ವಾ, ಇನ್ ಮುಂದೆ ಮಾಡ್ತೇಳ್ ಬಿಡಿ. ನನಗೇನೋ ಇದ್ರಲ್ಲಿ ನಂಬಿಕೆನೇ ಇಲ್ಲ. ನಮ್ಮೆಲ್ಲರೂ ಬಲವಂತಕ್ಕೆ ದೇವಸ್ಥಾನ ಪೂಜೆ ಅಂತ ಬರ್ತಾಳೆ, ಐಶ್ವರ್ಯಂಗೆ ದೇವರಲ್ಲಿ ನಂಬಿಕೆನೇ ಇಲ್ಲ. ಏನ್ ಮಾಡೋದು, ಅವಳಮ್ಮ ಯಾವ ಸಂಸ್ಕಾರನೂ ಇಲ್ದಲೆ ಬೆಳೆಸಿದಾಳೆ. ಅತ್ತೆ, ಐಶ್ವರ್ಯ ಈಗ ತುಂಬಾ ಬದಲಾಗಿದ್ದಾಳೆ, ಹೇಳ್ಕೊಟ್ಟಿದ ಕೆಲಸನ ಹಾಗೆ ಮಾಡ್ತಾಳೆ ನೋಡಿ. ಬೇಕಾದ್ರೆ ನೀವು ಐಶ್ವರ್ಯ ನಮ್ಮ ಮನೆ ತುಂಬಿಸ್ಕೊಂಡಾಗಿಂದ ನೀನು ನೋಡ್ತಿದ್ದೆ, ಅವಳ ಸ್ವಭಾವ ಎಂಥದ್ದು ಅಂತಾನೂ ನಿನಗೆ ಗೊತ್ತು. ಆದರೂ ಈ ಮಾತಾಡ್ತಿದ್ಯಾ? ನನಗೇನು ಅವಳು ಇದೆಲ್ಲ ಮಾಡ್ತಾಳೆ ಅನ್ನೋ ನಂಬಿಕೆನೇ ಇಲ್ಲ. ಏನು ನನ್ನ ಬಗ್ಗೆ ಏನೋ ಮಾತಾಡ್ತಾ ಇರೋ ಹಾಗಿತ್ತು? ಏನಕ್ಕ? ಏನಿಲ್ಲ ಐಶ್ವರ್ಯ, ನಾಳೆ ಭೀಮನವಾಸ ಅಂತಿದೆ, ಗಂಡನ ಪೂಜೆ ಮಾಡುತ್ತಾನೆ. ನಿಮ್ಗೆ ಗೊತ್ತಾ? ಏನು, ನನಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅಂತ ಮಾತಾಡ್ಕೊತಾ ಇದ್ರಾ? ಯಾಕತ್ತೆ, ಪೂಜೆ ಗೀಜೆ ಎಲ್ಲ ಬೇಡ ಅಂತಿದ್ದೋಳು, ಇದ್ದಿಗಿದ್ದಾಗೆ ಯಾಕೆ ಬದಲಾದ್ನು ಅಂತ ಯೋಚನೆ ಮಾಡ್ತಿದ್ರಾ? ಅದೇನೋ ಗೊತ್ತಿಲ್ಲ ಅತ್ತೆ, ಇಲ್ಲಿಗೆ ಬಂದ್ಮೇಲೆ ಅವೆಲ್ಲ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನಾಳೆ ಭೀಮನ ಅಮಾವಾಸ್ಯೆನ ಮೂರು ಜನ ಸೇರಿ ಮಾಡೋಣ ಅಂತಿದ್ದೀನಿ. ಮೂರು ಜನನ? ಮೂರು ಜನ. ಯಾಕೆ ಮೂರು ಜನ ಅಂತ ಕೇಳ್ತಿದ್ದೀರಾ? ನಾನು ಸುಶೀಲಕ್ಕ. ಮೂರನೇವ್ರು ಯಾರು? ಮರ್ತು ಬಿಟ್ರ ಅತ್ತೆ, ಕಾಂತಿ ಅಕ್ಕ. ಪಾಪ, ಅವಳು ಗಂಡನ ಮನೆಯಲ್ಲಿದ್ದರೆ ಅವಳು ಗಂಡನ ಪೂಜೆ ಮಾಡೋ ಭಾಗ್ಯ ಇರ್ತಾ ಇತ್ತು. ಆದರೆ ಏನು ಮಾಡೋದು, ಎಲ್ಲ ಅವಳ ಹಣೆ ಬರಹ. ನಾಳೆ ಮಾಡೋ ಪೂಜೆಯಿಂದಾದರೂ ಅವಳಿಗೆ ಅವಳು ಗಂಡ ಸಿಗೋ ಥರ ಆಗಲಿ. ತಂಗಿ ಜೀವನಕ್ಕೆ ಮುಖ್ಯ ಅಂತ ಅನ್ಸುತ್ತೆ.
ನನ್ನ ಸಂತೋಷ ಮುಖ್ಯ ಅಲ್ಲ, ನಿಮ್ಮ ಮನೆ ಸಂತೋಷ ನೆಮ್ಮದಿ ಮುಖ್ಯ ಅಂತ ಯೋಚನೆ ಮಾಡಿದ್ರೆ ಈ ಮನೆ ನೆಮ್ಮದಿನೇ ಮುಖ್ಯ ಅನ್ಸುತ್ತೆ. ಹಾಗಾಗಿ ಎಲ್ಲ ಥರದಲ್ಲೂ ನಾನು ಮನೆ ಬಿಟ್ಟು ಹೋಗೋದು ಒಳ್ಳೇದು ಅನ್ನಿಸ್ತದೆ. ನಿಮ್ಮ ಜೊತೆ ಸಂಸಾರ ಮಾಡೋಕ್ಕಾಗದೇ ಇದ್ರೇನು? ಆದ್ಮೇಲೆ ಏನೇ ಜನ್ಮಕ್ಕೂ ನೀವೇ ನನ್ನ ಗಂಡ ಅಂತ ಅಂದ್ಕೊಂಡ್ಮೇಲೆ ನಾನು ಎಷ್ಟೇ ದೂರ ಇದ್ರು ನಿಮ್ಮ ಜೊತೆಗೇ ಇರ್ತೀನಿ. ನೀವು ನನ್ನ ಜೊತೆಗೆ ಇರ್ತೀರ ಅಲ್ವಾ? ನೀವೇನೇ ಆಸ್ತಿ, ನೀವೇನೇ ಸರ್ವಸ್ವ, ನನಗೇನು ಆಗ್ತೀರ ಹಾಗೆ ನೋಡಿಕೊಂಡು ಯಾವಾಗಲೂ ನನ್ನ ಜೊತೆನೇ ಇರ್ತೀರಲ್ವಾ? ನಾನಿಲ್ಲಿರೋದ್ರಿಂದ ನನಗೆ ಯಾರಿಗೂ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಯಾರ ಮುಖದಲ್ಲೂ ನಗು ಇಲ್ಲ. ಇವತ್ತಿಗೆ ಈ ಮನೆಗೂ ನನಗೂ ಋಣ ತೀರ್ತು ರೀ. ಕಾಂತಿ, ನೀನು ಹೆತ್ತ ಮಗಳ? ಯಾವುದೋ ಕಾಲದಲ್ಲಿ ಮಾಡಿದ ಪಾಪ ಪರಿಹಾರಕ್ಕೆ ಅಂತ ಕೆಳಗಿನ ಕೇರಿಯಿಂದ ಕಮ್ಮದ ಮಗು ತಾನೇ ಕಾಂತಿ. ಮಂಜುನಾಥನಿಗೆ ಈಗಷ್ಟೇ ಮದುವೆ ಆಗಿದೆ. ಇನ್ಮೇಲೆ ನಿನಗೂ ಅವನಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀನು ಈ ಮನೆ ಕೆಲಸದವಳು ಅಷ್ಟೇ. ನೀನು ನನಗೊಂದು ಮಾತು ಕೊಡು, ಯಾವತ್ತು ನೀನಾಗೆ ನಾನು ಮಂಜುನಾಥನ ಹೆಂಡತಿ ಅಂತ ಹೇಳ್ಕೋಬಾರ್ದು. ನಿನಗೂ ಅವನಿಗೂ ಮದುವೆ ಆಗಿದೆ ಅಂತ ಹೇಳಬಾರ್ದು. ನೀನು ನನ್ನ ಸೊಸೆ ಅಂತ ಯಾವತ್ತು ಯಾರಿಗೂ ಗೊತ್ತಾಗಬಾರ್ದು. ಮಾಡ್ಬೇಡ,
ಅವ್ರಿಗೆ ಐಶ್ವರ್ಯ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ, ನಂಬಿದ್ದಾಳೆ. ಅವಳು ನಂಬಿಕೆನ ನಾನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಸತ್ಯ ಹಚ್ಚಿದ್ದನ್ನು ಮುಚ್ಚಿಡೋದಕ್ಕಾಗಲ್ಲ. ಒಂದಲ್ಲ ಒಂದಿನ ಐಶ್ವರ್ಯಕ್ಕೆ ಸತ್ಯ ಏನು ಅಂತ ಗೊತ್ತಾದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ನಾನೇನಾದರೂ ಇಲ್ಲೇ ಇದ್ದರೆ ಇವ್ರ ಮನಸ್ಸು ಕೂಡ ನನ್ನ ಕಡೆನೇ ವಾಳ್ತಾ ಇರುತ್ತೆ. ನಾನು ಸುತ್ತಮುತ್ತ ಓಡಾಡ್ತಾ ಇದ್ರೆ ನನ್ನ ಕಡೆ ಮನಸ್ಸು ಎಳೆಯುತ್ತೆ, ಇಲ್ಲ ಅಂದರೆ ನನಗೆ ಮೋಸ ಮಾಡಬೇಕು ಅಂತ ಕೊರತ್ತ ಪಾಪ ಪ್ರಜ್ಞೆಯಿಂದ ಒದ್ದಾಡ್ತಾ ಇರ್ತಾರೆ. ಅವ್ರ ಐಶ್ವರ್ಯ ಜೊತೆ ಸಂಸಾರ ಕೂಡ ಶುರು ಮಾಡಿಲ್ಲ, ಅವಳ ಬಗ್ಗೆ ಪ್ರೀತಿ ಕೂಡ ಹುಟ್ಟಿಲ್ಲ. ನಾನು ಈ ಮನೆ ಸೊಸೆ ಆದರೂ ಸೊಸೆ ಥರ ಭಾಳ ಯೋಗನ ಪಡ್ಕೊಂಡು ಬಂದಿಲ್ಲ. ಪಾಪ ಐಶ್ವರ್ಯ, ಅವಳಾದರೂ ಈ ಮನೆ ಸೊಸೆಯಾಗಿ ಸಂತೋಷವಾಗಿರಲಿ. ಒಂದೇ ಪರಿಹಾರ, ನಾನು ಇವ್ರ ಕಣ್ಣಿಂದ ಎಲ್ಲಾದರೂ ದೂರ ಹೊರಟೋಗೋದು ಒಳ್ಳೇದು. ನಾನು ಮನೆಯಲ್ಲೇ ಇದ್ರೆ ಇವತ್ತಲ್ಲ ನಾಳೆ ತೊಂದರೆ ತಪ್ಪಿದ್ದಲ್ಲ. ಗೊತ್ತಿದ್ದು ಗೊತ್ತಿದ್ದು ನಾನಂತ ತಪ್ಪು ಮಾಡಬಾರ್ದು. ಇನ್ನೊಬ್ಬರು ಸುಖ ಅಂತ ಇಟ್ಕೊಂಡು ನಿನಗೆ ಸುಖ ಸಿಗಲಿ ಅಂತ ಯಾವತ್ತೂ ಸಾಧಿಸ್ಬೇಡ. ನಿನಗೆ ಸುಖ ಇಲ್ಲದೆ ಹೋದರೂ ಪರವಾಗಿಲ್ಲ, ಇನ್ನೊಬ್ಬರು ಸುಖ ಬಯಸೋದು ಮುಖ್ಯ ಅಂತ ಅಮ್ಮ ಚಿಕ್ಕ ನಿನ್ನೂ ಹೇಳ್ತಾನೆ ಇಲ್ಲಿ. ಅದು ಇವತ್ತು ನನಗೆ ನಿಜ ಅಂತ ಗೊತ್ತಾಯ್ತು.